ನನ್ನ ಹೆಸರು ಪಿ ಮುನಿಕೃಷ್ಣಪ್ಪ ಅಂತ ನಮ್ಮ ತಂದೆ ಹೆಸರು ಕೆ ಎಂ ಪಿಳ್ಳಣ್ಣ ಅಂತ ನಾವು ಮಂಚನಮಲೆ ಗ್ರಾಮದಲ್ಲಿ ವಾಸವಾಗಿದ್ದೇವೆ ಚಿಕ್ಕಬಳ್ಳಾಪುರ ಜಿಲ್ಲೆ ತಾಲೂಕು ಮತ್ತು ಜಿಲ್ಲೆ ಚಿಕ್ಕಬಳ್ಳಾಪುರ ನಾನು 1973 ರಲ್ಲಿ ಡಿಗ್ರಿ ಬಿ ಎಸ್ ಸಿ ಮುಗಿಸಿ ಪುನಃ ಬಂದು ವ್ಯವಸಾಯ ಮಾಡ್ತಾ ಇದ್ದೇನೆ ಈಗ ವ್ಯವಸಾಯದಲ್ಲಿ ನಾನು ಸುಮಾರು 15 ರಿಂದ 20 ಎಕರೆ ತೋಟ ಮಾಡ್ತಾ ಇದ್ದೇವೆ ವ್ಯವಸಾಯ ಮಾಡ್ತಾ ಇದ್ದೇವೆ ಅದರಲ್ಲಿ ತರಕಾರಿ ಬೆಳೆಗಳು ದ್ರಾಕ್ಷಿ ಬೆಳೆಗಳು ಬೆಳಿತಾ ಇದ್ದೇವೆ ಈಗ ಕ್ಯಾಬೇಜು ಮತ್ತು ಹೂಕೋಸು ಬೆಳೆದಿದ್ದೇವೆ ಈಗ ಹೂಕೋಸು ಮಾರ್ಕೆಟ್ ಗೆ ಹೋಗ್ತಾ ಇದೆ ನಮ್ಮ ತೋಟದಲ್ಲಿ ಕಾಲಿಫ್ಲವರ್ ಬೆಳೆದಿದ್ದೇವೆ ಅದರಲ್ಲಿ ಅಸರುಳ ಮತ್ತು ಲದ್ದಿಹುಳ ಇವೆರಡು ತಿಂದು ಒಂದೊಂದು ಟೈಪ್ ಕ್ವಾಲಿಟಿ ಬರ್ತೈತೆ ಮೂರು ಗ್ರೇಡ್ ಬರ್ತೈತೆ ಅದರಲ್ಲಿ ಅದನ್ನು ಮಾರ್ಕೆಟ್ಗೆ ತಗೊಂಡೋದ್ರೆ ಅದನ್ನು ಬೆಲೆ ಸಿಗೋದಿಲ್ಲ ಆರ್ಥಿಕವಾಗಿ ನಮಗೆ ಬಹಳಷ್ಟು ನಷ್ಟ ಆಗ್ತಾ ಇದೆ ನಮ್ಮ ಕಾಲಿಫ್ಲವರ್ ತೋಟಕ್ಕೆ ಪಿ ಎ ಇಂಡಸ್ಟ್ರೀಸ್ ಕಂಪ್ನಿಯವರು ಬಂದು ಅದಕ್ಕೆ 30 ರಿಂದ 35 ದಿವಸದಲ್ಲಿ ಬೋಪ್ರಿಯ ಅನ್ನೋ ಔಷಧ ಸ್ಪ್ರೇ ಮಾಡೋಕ್ಕೆ ಹೇಳಿ ನಮಗೆ ಒಳ್ಳೆಯ ರಿಸಲ್ಟ್ಸ್ ಬಂದಿದೆ ನಾವು ಬೋಪ್ರಿಯ ಔಷಧ ಸ್ಪ್ರೇ ಮಾಡಿದ್ಮೇಲೆ ನಮ್ಮ ತೋಟದಲ್ಲಿ ಹಸರುಳ ಮತ್ತು ಲದ್ದಿಹುಳ ಕಂಟ್ರೋಲ್ ಆಗಿ ಬೇರೆ ಪಕ್ಕದ ಫ್ಲ್ಯಾಟ್ನಲ್ಲಿ 2-3 ಸಾರಿ ಔಷಧ ಬೇರೆ ಔಷಧ ತಂದು ಹೊಡೆದ್ರೂ ಅದರಲ್ಲಿ ಹುಳ ಇರ್ತಾ ಇತ್ತು ಇದರಲ್ಲಿ ಹುಳ ಇಲ್ಲದೆ ಇದು ಚೆನ್ನಾಗಿ ಕಂಟ್ರೋಲ್ ಆಗಿ ಒಳ್ಳೆ ಬೇಡಿಕೆನೂ ಹೆಚ್ಚಾಗಿ ಕೇಳ್ತಾ ಇದ್ದಾರೆ ಇವತ್ತಿನ ಬೆಲೆಯಲ್ಲಿ ನಮಗೆ ಹಾರ್ವೆಸ್ಟ್ ಮಾಡ್ತಾ ಇದ್ದೇವೆ ಒಪ್ರಿಯ ಔಷಧ ನಾವು ಸ್ಪ್ರೇ ಮಾಡಿರೋ ಫ್ಲ್ಯಾಟಲ್ಲಿ ಈಗ ನಮಗೇನು ಡ್ಯಾಮೇಜು ಇಲ್ಲ ಎಲ್ಲ ಒಂದು 10% ವೇಸ್ಟು ಬರ್ಬೋದು ಅಷ್ಟೇ ಅದೇ ಪಕ್ಕದ ಫ್ಲ್ಯಾಟ್ನಲ್ಲಿ ನಾವು ಬೇರೆ ಔಷಧಗಳು ತೊಗೊಂಡು ಬಂದು ಹೊಡೆದಿರೋದ್ರಲ್ಲಿ ಒಂದು 20% ಡ್ಯಾಮೇಜು ಬಂದಿದೆ ಅದು ಮಾರ್ಕೆಟಲ್ಲಿನ ಕ್ವಾಲಿಟಿ ಕೇಳೋದಿಲ್ಲ ಇದು ಕ್ವಾಲಿಟಿ ಹೆವಿ ಸೈಜ್ ಇದೆ ಕ್ವಾಲಿಟಿ ಚೆನ್ನಾಗಿದೆ ಅಂತ ಇದನ್ನು ಕೇಳ್ತಾ ಇರ್ತಾರೆ ಬೋಪ್ರಿಯ ಔಷಧ ಸಿಂಪರಣೆ ಮಾಡಿ ನಮಗೆ ಒಳ್ಳೆಯ ರಿಸಲ್ಟ್ಸ್ ಬಂದಿದೆ ನಾವು ಈ ಔಷಧದ ಬಗ್ಗೆ ನಮ್ಮ ರೈತರಿಗೆ ಇನ್ನೂ ಹೆಚ್ಚಿಗೆ ಶಿಫಾರಸು ಮಾಡಿ ಈ ಔಷಧ ಸ್ಪ್ರೇ ಮಾಡಿ ಅಂತ ಹೇಳ್ತೇವೆ ಪುನಃ ಕಂಪ್ನಿವರೆಗೂ ಪಿ ಎ ಇಂಡಸ್ಟ್ರೀಸ್ನವರೆಗೂ ಈ ಔಷಧ ಬೇಗ ರಿಲೀಸ್ ಮಾಡಲಿ ಅಂತ ನಾವು ಅವರಲ್ಲಿ ವಿನಂತಿ ಮಾಡ್ಕೊಳ್ತೇವೆ